हाय फ्रेंड्स एल्लरिगू नमस्कार पांचचंद्र यूट्यूब चैनल के तमिलरिगू मत्तोम्मे आत्मीयवाद स्वागत स्नेहितरे वीडियो ना निम्मे तिळिसतिरतक्कंत माहिति एनप्प अंतंद्रे डॉक्टर बी आर अंबेडकर अभिवृद्धि निगम नियमितदिंद मत्ते उद्यमशीलता अभिवृद्धि योजना मूलक द्विचक्र मत्ते त्रिचक्र सरकु सागणे वाहन के सहायधनवन्न कोड्ता इद्दारे हागे महिला संघगळिगे मैक्रो क्रेडिट अंद्रे प्रेरणा योजना मूलक स्वसहाय गुंपुगळिगे मैक्रो क्रेडिट अमौंट अन्नु कोड्ता इद्दारे सो ಇದರಲ್ಲಿ ಅವರು ಸ್ವಯಂ ಉದ್ಯೋಗಗಳನ್ನು ಮಾಡ್ಕೋಬಹುದು ಸೊ ಇದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಇದಕ್ಕೆ ಏನೇನೆಲ್ಲ ಅರ್ಹತೆಗಳಿರಬೇಕು ಮತ್ತು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬಿಟ್ಟಿರತಕ್ಕಂಥ ಈ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಹಾಗೂ ಮೈಕ್ರೋ ಕ್ರೆಡಿಟ್ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದೆ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪರಿಶಿಷ್ಟ ಜಾತಿಯ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಕೆಳಕಂಡ ಯೋಜನೆಗಳಿಗೆ ಫಲಾಪೇಕ್ಷಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಇದೆರಡು ಯೋಜನೆಗಳು ಈಗ ರನ್ನಿಂಗಲ್ಲಿರುವಂಥದ್ದು ಮುಂಚೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಕೂಡ ಇತ್ತು ಈಗ ಅದಕ್ಕೆ ಡೇಟ್ ಮುಗಿದಿದೆ ಸ್ನೇಹಿತರೆ ಈಗ ಇದೆರಡು ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನ ಮತ್ತು ಮೈಕ್ರೋ ಕ್ರೆಡಿಟ್ ಇದು ಮಹಿಳಾ ಸ್ವಸಹಾಯ ಸಂಘ ಗುಂಪುಗಳಿಗೆ ಇದೆರಡು ಸ್ಕೀಮ್ಗಳು ಮಾತ್ರ ಈಗ ರನ್ನಿಂಗಲ್ಲಿದೆ ಈ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸಾಮಾನ್ಯ ಅರ್ಹತೆಗಳು ಮತ್ತು ಷರತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು ಹಾಗೂ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಅವರ ಕುಟುಂಬ ವಾರ್ಷಿಕ ಆದಾಯ 1.5 ಲಕ್ಷ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ 1.5 ಲಕ್ಷ ಮೀರಿರಬಾರ್ದು ಹಾಗೆ ನಗರ ಪ್ರದೇಶದಲ್ಲಿ 2 ಲಕ್ಷಗಳನ್ನ ಮೀರಿರಬಾರ್ದು ಹಾಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಡಿ ಅರ್ಜಿದಾರರು ಕನಿಷ್ಠ 21 ವರ್ಷಗಳಿಂದ ಗರಿಷ್ಠ 50 ವರ್ಷದೊಳಗಿರಬೇಕು ಮೈಕ್ರೋ ಕ್ರೆಡಿಟ್ ಅರ್ಜಿದಾರರು ಕನಿಷ್ಠ 21 ವರ್ಷ ಮತ್ತು 60 ವರ್ಷದ ಒಳಗಿರಬೇಕು ಹಾಗೆ ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯನ ಪಡೆದಿರಬಾರ್ದು ಮತ್ತು ಯಾವುದೇ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ನೌಕರಿಯಲ್ಲಿ ಇರಬಾರ್ದು ಉದ್ಯಮಶೀಲತಾ ಯೋಜನೆಯಡಿ ಸ್ವಯಂ ಉದ್ಯೋಗಕ್ಕಾಗಿ ದ್ವಿಚಕ್ರ ಅಥವಾ ತ್ರಿಚಕ್ರ ಸರಕು ಸಾಗಣೆ ವಾಹನ ಉದ್ದೇಶಗಳಿಗೆ ಘಟಕ ವೆಚ್ಚದಲ್ಲಿ 50 ಸಾವಿರಗಳ ಸಹಾಯಧನ ಹಾಗೂ ಉಳಿದ ಮೊತ್ತ ಬ್ಯಾಂಕ್ ಸಾಲವನ್ನಾಗಿ ಅರ್ಜಿದಾರರು ಸೇವಾ ವ್ಯಾಪ್ತಿಯ ಬ್ಯಾಂಕ್ಗಳಿಂದ ಮಂಜೂರಾತಿ ಪಡೆಯುವ ಷರತ್ತಿಗೆ ಒಳಪಟ್ಟು ಸಹಾಯಧನವನ್ನು ಮಂಜೂರು ಮಾಡಲಾಗುತ್ತದೆ ಅಂದರೆ ನಿಗಮದಿಂದ 50 ಸಾವಿರ ಸಹಾಯಧನ ಅಷ್ಟೇ ಕೊಡ್ತಾರೆ ಇನ್ಮಿಕ್ಕಿದ್ದನ್ನು ನೀವು ಬ್ಯಾಂಕ್ ಸಾಲವಾಗಿ ಕಟ್ಟಬೇಕಾಗತ್ತೆ ಹಾಗೆ ವಾಹನಗಳಿಗೆ ಸೌಲಭ್ಯ ಪಡೆಯಲು ಫಲಾಪೇಕ್ಷಿಗಳು ಡ್ರೈವಿಂಗ್ ಲೈಸೆನ್ಸ್ನ ಹೊಂದಿರಬೇಕು ಹಾಗೆಯೇ ಮೈಕ್ರೋ ಕ್ರೆಡಿಟ್ ಅಂದರೆ ಪ್ರೇರಣಾ ಯೋಜನೆಯಡಿ ಒಂದು ಸ್ವಸಹಾಯ ಸಂಘ ಗುಂಪಿನಲ್ಲಿ 10 ಮಹಿಳೆಯರು ಕನಿಷ್ಠ 10 ಮಹಿಳೆಯರು ಸದಸ್ಯರಿರಬೇಕು ಸಂಘದ ಸದಸ್ಯರು ಬಿ ಪಿ ಎಲ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಹೊಂದಿರಬೇಕಾಗತ್ತೆ ಹಾಗೆ ಸ್ವಸಹಾಯ ಸಂಘದ ಸಕ್ಷಮ ಪ್ರಾಧಿಕಾರಗಳಿಂದ ನೋಂದಣಿಯಾಗಿರಬೇಕು ಸಂಘದ ಹೆಸರಿನಲ್ಲಿ ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆ ಬ್ಯಾಂಕಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಸಂಘದಲ್ಲಿ ಒಬ್ಬ ಸದಸ್ಯರಿಗೆ 25 ಸಾವಿರ ಹಣವನ್ನು ಕೊಡ್ತಾರೆ ಸೊ ಅದರಲ್ಲಿ 15 ಸಾವಿರ ಸಹಾಯಧನ ಆಗಿರುತ್ತೆ 10 ಸಾವಿರ ಸಾಲ ಆಗಿರುತ್ತೆ ಸೊ 25 ಸಾವಿರದಲ್ಲಿ ನೀವು 10 ಸಾವಿರವನ್ನು ಬ್ಯಾಂಕಿಗೆ ವಾಪಸ್ಸು ಕಟ್ಟಬೇಕಾಗುತ್ತೆ ಒಟ್ಟು 10 ಸದಸ್ಯರಿಗೆ ಒಟ್ಟು 2.5 ಲಕ್ಷ ನೀಡಲಾಗುವುದು ಈ 2.5 ಲಕ್ಷ ಅಮೌಂಟ್ನಲ್ಲಿ ಗುಂಪಿನ ಸದಸ್ಯರು ಎಲ್ಲರೂ ಸೇರಿ ಹಪ್ಪಳ ತಯಾರಿಸೋದಾಗಿರ್ಬೋದು ಉಪ್ಪಿನಕಾಯಿ ಪ್ಯಾಕೆಟ್ ಮಾಡೋದಾಗಿರ್ಬೋದು ಮೇಣದ ಬತ್ತಿ ತಯಾರಿಕೆ ಆಗಿರ್ಬೋದು ಮಸಾಲೆ ಪದಾರ್ಥಗಳ ಪ್ಯಾಕೆಟ್ ಮಾಡೋದು ಈ ರೀತಿ ಯಾವುದೇ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿ ಹಣವನ್ನು ಮತ್ತೆ ಸಂಪಾದನೆ ಮಾಡೋ ಥರ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ಮೈಕ್ರೋ ಕ್ರೆಡಿಟ್ ಯೋಜನೆಯನ್ನು ಮಾಡಿರೋದು ಇದಕ್ಕೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ನೋಡಿ ನವೆಂಬರ್ 20, 2022ಕ್ಕೆ ನಿಗದಿಪಡಿಸಿದ್ದಾರೆ ಸೊ ಇಷ್ಟರಲ್ಲಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ sevasindhu.karnataka.gov.in ಅಲ್ಲಿ ಗ್ರಾಮ 1 ಅಥವಾ ಕರ್ನಾಟಕ 1 ಮತ್ತು ಬೆಂಗಳೂರು ಕೇಂದ್ರದಲ್ಲಿ ಆನ್ಲೈನ್ ಮುಖಾಂತರ ಆಸಕ್ತರು ಮೇಲಿನ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ಸ್ನೇಹಿತರೆ ಇದಿಷ್ಟು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಮತ್ತು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಬಗ್ಗೆ ಮಾಹಿತಿ ಆಸಕ್ತಿ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ